ಈ ದಿನ ನಮ್ಮ ಕುರುಣಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಚುನಾವಣೆಯಲ್ಲಿ ಪ್ರಥಮವಾಗಿ ನಮ್ಮ ಪಕ್ಷದ ವತಿಯಿಂದ ಇವತ್ತು ಅಧ್ಯಕ್ಷರಾಗಿ ರಮೇಶ್ರು ಆಯ್ಕೆ ಆಗಿದ್ದಾರೆ. ಅವರಿಗೆ ನಮ್ಮ ಪಕ್ಷದ ವತಿಯಿಂದ ತುಂಬರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ಒಂದು ಚುನಾವಣೆ ಅಂತಂದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಭಾಳ ಚುನಾವಣೆ. ಹಿಂದೆ ನಾವು ಅಧ್ಯಕ್ಷರಾಗಿದ್ದೋ 20 ತಿಂಗಳು ಮಾತಿನಂತೆ ನಡ್ಕೊಂಡು ನಾವು ರಾಜೀನಾಮೆ ಕೊಟ್ಟಂಥ ಪರಿಸ್ಥಿತಿಯಲ್ಲಿ ನಾವು 8 ಮೆಂಬರ್ ಇದ್ದೋ, ನಮ್ಗೆ 9 ಬೇಕಾಗಿತ್ತು. ಬಟ್ ಎಲ್ಲರೂ ನಾವು ಮಾಡಿರ್ತಕ್ಕಂಥ ಒಂದು ಒಳ್ಳೆ ಕೆಲಸ ಅಭಿಪ್ರಾಯ ಇಟ್ಕೊಂಡು ನಮಗೆಲ್ಲರೂ ಸಹಕಾರ ಕೊಟ್ಟಿದ್ರು ಇವತ್ತು ಎಲ್ಲ ಮೆಂಬರ್ಗಳನ್ನು. ಆದರೂ ಈ ಒಂದು ಚುನಾವಣೆ ಅಕ್ಕಡಕ್ಕೆ ಬಂದಮೇಲೆ ಅವ್ರದ್ದೇ ಆದ ಪಾರ್ಟಿ ಇರುತ್ತೆ, ನಮ್ಮದೇ ಆದ ಪಾರ್ಟಿ ಇರುತ್ತೆ. ಈ ಒಂದು ಚುನಾವಣೆಯಲ್ಲಿ ನಾವು ಜಯಿಸಿದ್ರಾಗಿದ್ದೀವಿ. ಇದಕ್ಕೆಲ್ಲ ನಮ್ಮ ಕಾರಣಕರ್ತರು ಎಲ್ಲ ಕಾರ್ಯಕರ್ತರು, ಜೊತೆಗೆ ನಮ್ಮ ಎಲ್ಲ ಮುಖಂಡಗಳಿಗೆ, ಕರ್ನಾಳಿ ಆಗಿರ್ಬೋದು, ಜೆ ಪಿ ಉಂಡಿ ಆಗಿರ್ಬೋದು, ಜೊತೆಗೆ ಕುರಿ ಉಂಡಿ ಆಗಿರ್ಬೋದು, ಕಡೆಯೂರು ಆಗಿರ್ಬೋದು, ಎಲ್ಲ ಗ್ರಾಮದಲ್ಲೂ ಕೂಡ ಒಂದು ಉಳ್ಳಳ್ಳಿ ಯಥೇಚ್ಛವಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂಥ ನಮ್ಮ ಶಿವಣ್ಣವರು, ನಮ್ಮ ಅಧ್ಯಕ್ಷರಾದ ಮಹೇಶ್ ಅವರು, ಜೊತೆಗೆ ನಮ್ಮ ಮಂಜವರು, ನಮ್ಮ ಬಸಾಜಣ್ಣವರು, ಇನ್ನೂ ಅನೇಕ ಮುಖಂಡಗಳು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಇದು ಮಾಡೋಕ್ಕೆ ನಮಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ತುಂಬುರುದೇ. ಆಮೇಲೆ ನಮ್ಮ ಜೊತೆಗೆ ನಮ್ಮ ಅಧ್ಯಕ್ಷರಾದಂಥ ಮಂಜು ಅವರು, ಪ್ರತಿಯೊಬ್ಬರು ಕೂಡ ಸಹಕಾರ ಕೊಟ್ಟು ಅಧ್ಯಕ್ಷರು ಮಾಡಿದ್ದಾರೆ. ಇದೇ ರೀತಿ ಮುಂದೆ ಬರತಕ್ಕಂಥ ಚುನಾವಣೆ, ಜೊತೆಗೆ ಈ ಚುನಾವಣೆಗೆ ಪೂರ್ವಭಾವಿಯಾಗಿ ನಮಗೆಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಂಥವ್ರು ನಮ್ಮ ಅಲ್ಲೇ ಗ್ರಾಮ ಪಂಚಾಯತಿ ನಮ್ಮ ಬಿ ಜೆ ಪಿ ಸದಸ್ಯರಾದ ನಾಗರಾಜ್ ಅವರು, ಆಮೇಲೆ ಪ್ರಭು ಅವರು, ಈ ಒಂದು ಇದಕ್ಕೆ ಭಾಳ ಹೆಚ್ಚಿನ ರೀತಿ ಹೋರಾಡಿ ಇವತ್ತು ಆಗಬೇಕು ಅಂದರೆ ಅವರು ಸಹಕಾರ ಭಾಳ ತುಂಬ ಮುಖ್ಯ ಇದೆ. ಅವ್ರಿಗೆ ನಮ್ಮ ಪಾರ್ಟಿ ವತಿಯಿಂದ, ಅದರ ಜೊತೆಗೆ ನಮ್ಮ ನನ್ನ ವೈಯಕ್ತಿಕವಾಗಿ ತುಂಬ ಧನ್ಯವಾದ ಅರ್ಪಿಸ್ತಾ, ಇದೇ ರೀತಿ ನೀವು ಯಾವಾಗಲೂ ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಸಹಕಾರ ಕೊಡಬೇಕು. ಬರತಕ್ಕಂಥ ಚುನಾವಣೆಯಲ್ಲಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ಎಮ್ ಎಲ್ ಎ ಅವರು ಪ್ರತಿಷ್ಠೆ ತಗೊಂಡಿದ್ರು. ಈ ಚುನಾವಣೆ ಗೆದ್ದು ಬಂದರೆ ನಿಮ್ಗೆ ಅವಕಾಶ ಏನೇ ಕೆಲಸ ಕಾರ್ಯಗಳಾಗಬೇಕಾರುವ, ನೀವು ಚುನಾವಣೆ ಸೋತಂಥ ಪಕ್ಷದಲ್ಲಿ ನಮ್ಮ ಹತ್ರ ಬರೋಂಗಿಲ್ಲ ಅಂತ ಕಾಶನ್ ಕೊಟ್ಟಿದ್ರು ನಮಗೆ. ಅವರು ಆಡಿದ ಮಾತ್ರದಲ್ಲಿ ಇವತ್ತು ಮಾಡ್ಕೊಂಡಿದ್ದೀವಿ. ಮುಂದೆ ಬರತಕ್ಕಂಥ ಯಾವುದೇ ಒಂದು ಕಾರ್ಯಗಳು ಕೂಡ ನಮ್ಮ ಕುರುಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಬೇಕು ಅಂತ ಈ ಮೂಲಕ ನಮ್ಮ ಎಮ್ ಎಲ್ ಎ ಸಾಹೇಬರಿಗೆ ನಾವು ಮನವಿ ಮಾಡ್ಕೊತಿದ್ದೀವಿ. ಹಾಗೆ ಪ್ರಸಾದ್ ಸಾಹೇಬರು ಕೂಡ ಹೇಳಿದರು, ನೀವು ಗೆದ್ಕೊ ಬನ್ನಿ, ನಾವು ಏನು ಬೇಕು ಕೆಲಸ ಮಾಡಿದ್ದೀವಿ, ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮುಂದೆ ಥರ ಮುಂದೆನೂ ಕೂಡ ನಮ್ಮ ಈ ಥರ ಈ ಗ್ರಾಮಗಳಿಗೆ ಹೆಚ್ಚಿನ ರೀತಿ ಸಹಕಾರ ಕೊಡಬೇಕು ಅಂತ ನಮ್ಮ ಎಮ್ ಎಲ್ ಎ ಸಾಹೇಬರು ಎಮ್ ಪಿ ಸಾಹೇಬ್ರ ಹತ್ರ ಕೇಳ್ಕೊಂಡು, ಇದೇ ಥರ 9 ಮುಂದ ಬರತಕ್ಕಂಥ ಯಾವುದೇ ಚುನಾವಣೆಯಲ್ಲಿ ಕೂಡ ನಾವು ಸಹಕಾರ ಕೊಡಬೇಕು ಅಂತ ಎಲ್ಲ ಮೆಂಬರ್ಗಳಿಗೂ. ಇವತ್ತು ಮೆಂಬರ್ಗಳಿಲ್ಲ, ನಾವು ಏನು ಮಾಡೋಕ್ಕಾಯ್ತಿಲ್ಲ, ಎಲ್ಲ ಮೆಂಬರ್ಗಳು ಸಹಕಾರ ಕೊಡ್ತಾರೆ. ಅವ್ರಿಗೆ ನಾವು ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ.